ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ದಿನವೇ ರೈತರ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಯೋಜನೆಗಳಲ್ಲಿ ಕೆಲ ಸುಧಾರಣೆಗಳನ್ನು ತರುವಂತೆ ಎಂಎಲ್ಸಿ ಆಯನೂರು ಮಂಜುನಾಥ್ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೈಕ್ಷಣಿಕ ಸಾಲಮನ್ನಾ ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಮತ್ತು ವೇತನ ಪರಿಷ್ಕರಣೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವಿಕೆ ವಿಚಾರವಾಗಿ ಸುಧಾರಣೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಎಸ್ ರುದ್ರೇಗೌಡ ಉಪಸ್ಥಿತರಿದ್ದರು. ಹೊಸ ಸರ್ಕಾರದಲ್ಲಿ ಅದರ ಗಮನಕ್ಕೆ ತಂದು ಅದನ್ನ ಪೂರೈಸಿಕೊಳ್ಳುವಂತ ಪ್ರಯತ್ನದ ಮೊದಲ ಭಾಗವಾಗಿ ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗೋದಿದೆ. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳ ಗಮನಕ್ಕೆ ತರೋ ಉದ್ದೇಶದಿಂದ ನಾನು ಮತ್ತು ನಮ್ಮ ಶಾಸಕರಾದ ರುದ್ರೇಗೌಡ ಇಬ್ಬರು ತಮ್ಮ ಮುಂದೆ ಬಂದಿದ್ದೇವೆ. ತಮ್ಮ ಮೂಲಕ ಒಂದು ಮೂರು ಸಮಸ್ಯೆಗಳನ್ನು ಸಮಸ್ಯೆಗಳು ತುಂಬ ಇವೆ, ಅಲ್ಲಿ ಸದ್ಯಕ್ಕೆ ಮೂರು ಸಮಸ್ಯೆಗಳನ್ನು ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ನಂದು. ಸನ್ಮಾನ್ಯ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ತಮ್ಮ ಮೊದಲನೇ ಸಂಪುಟದ ಸಭೆ, ಅವತ್ತು ಅವರೊಬ್ಬರೇ ಸಭೆಯನ್ನು ನಡೆಸಿದ ಅಧಿಕಾರಿಗಳ ಜೊತೆಗೆ, ಆ ಸಂದರ್ಭದಲ್ಲಿ ರಾಜ್ಯದ ಜನ ಸಂತೋಷ ಪಡೋ ರೀತಿಯಲ್ಲಿ ಒಂದು ವಿಶೇಷವಾದ ಘೋಷಣೆಯನ್ನು ಮಾಡಿದ ಅದು ಅಂತ ಹೇಳಿದರೆ, ರೈತರ ಮಕ್ಕಳುಗಳಿಗೆ ಒಂದು ವಿಶೇಷವಾದಂಥ ವಿದ್ಯಾಭ್ಯಾಸಕ್ಕೆ ವ್ಯಾಸಂಗದ ಅನುಕೂಲಕ್ಕಾಗಿ ಶಿಷ್ಯ ವೇತನವನ್ನು ಕೊಡ್ತೇವೆ ಅಂಥೇಳಿ ಆಯಾ ಪದವಿಗಳಿಗೆ ತಕ್ಕಂಗೆ ಘೋಷಣೆಯನ್ನು ಮಾಡಿದ್ದಾರೆ. ಆ ಬಡ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಮಾಡಿದಂಥ ಸಹಾಯದ ಆಲೋಚನೆ ಹಿಂದೆ ಯಾರೂ ಮಾಡದೇ ಇರುವಂಥ ಒಂದು ಹೊಸ ಆಲೋಚನೆ ಇದು. ಹೊಸ ಆಲೋಚನೆಯನ್ನು ನಾವಿಬ್ಬರೂ ಶಾಸಕರು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಗ್ರಾಮೀಣ ಭಾರತ, ಗ್ರಾಮೀಣ ಕರ್ನಾಟಕ, ಈ ಸಂದರ್ಭದಲ್ಲಿ ಅವರ ಒಂದು ಅಂಶವನ್ನು ಅವರ ಗಮನಕ್ಕೆ ತರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ರೈತರ ಮಕ್ಕಳಿಗೇನು ಶಿಷ್ಯ ವೇತನವನ್ನು ಘೋಷಣೆ ಮಾಡಿದ್ದಾರೆ, ಅದರ ಒಂದು ಭಾಗ ಅಂತಂದರೆ, ಈಗಾಗಲೇ ನಾನು ಕಳೆದ ಎರಡು ಬಜೆಟ್ಟಿನ ಅಧಿವೇಶನದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರಿರುವಾಗ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರಿರುವಾಗ ಪ್ರಸ್ತಾವವನ್ನು ಮಾಡಿದ್ದೆ. ಅದು ಅಂದರೆ ಬಹಳಷ್ಟು ಜನ ಮಧ್ಯಮ ವರ್ಗದ ತಂದೆ ತಾಯಿಯಂದರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೈಯರ್ ಸ್ಟಡೀಸ್ಗೋಸ್ಕರ, ಅದರಲ್ಲಿ ಬಹಳಷ್ಟು ಜನ ಕೃಷಿಕರ ಮಕ್ಕಳೇ ಇದ್ದಾರೆ, ರೈತರ ಮಕ್ಕಳೇ ಇದ್ದಾರೆ, ಅವರು ಬ್ಯಾಂಕ್ಗಳಲ್ಲಿ ಮತ್ತು ಸರ್ಕಾರದ ಇಲಾಖೆಗಳಲ್ಲಿ ಉನ್ನತ ಶಿಕ್ಷಣಕ್ಕೋಸ್ಕರ ಸಾಲಗಳನ್ನು ಪಡೆದಿದ್ದಾರೆ, ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿದ್ದಾರೆ, ಹಿಂದುಳಿದ ಇಲಾಖೆ ಎಸ್ ಎಸ್ ಟಿ ಇಲಾಖೆಗಳಲ್ಲೂ ಕೂಡ ಅವರಿಗೆ ಸಾಲಗಳು ಸಿಕ್ಕಿವೆ. ಆ ಹೈಯರ್ ಸ್ಟಡೀಸ್ಗೋಸ್ಕರ ಉನ್ನತ ಶಿಕ್ಷಣಕ್ಕೆ ಸಾಲ ಪಡೆದಂಥ ಆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ, ಉದ್ಯೋಗ ಸಿಕ್ಕಿಲ್ಲ. ಕಳೆದ ಎರಡು ವರ್ಷದಲ್ಲಿ ಕರೋನಾದ ಸಮಸ್ಯೆಯಿಂದಾಗಿ ಉದ್ಯಮಗಳು ಕೂಡ ನಡೀತಾ ಇಲ್ಲ, ಹೊಸ ಅವಕಾಶಗಳು ಸಿಗ್ತಾ ಇಲ್ಲ, ಉದ್ಯಮಗಳೇ ನಡೆಯೋದು ಕಷ್ಟ ಆಗಿರೋ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗಿ ಅವರು ಓಡಾಡ್ತಾ ಇದ್ದಾರೆ. ಅವರ ತಂದೆ ತಾಯಿಯಂದರ ಮೇಲೆ ಮತ್ತು ವಿದ್ಯಾರ್ಥಿಯ ಮೇಲೆ ಸಾಲದ ಹೊರೆ ಇದೆ. ಅದು ವ್ಯಕ್ತಿಗತವಾದಂಥ ಜ್ಞಾನಾರ್ಜನೆ ಅಲ್ಲ, ಯಾವುದೇ ಒಂದು ವ್ಯಕ್ತಿ ಉನ್ನತ ಶಿಕ್ಷಣವನ್ನು ಪಡೆದಾಗ ಅದರ ಪ್ರತಿಭೆ ಇದೇ ಸಮಾಜಕ್ಕೆ ಇದೇ ದೇಶಕ್ಕೆ ವಿನಿಯೋಗ ಆಗುತ್ತದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತನ್ನು ಎಲ್ಲ ಸರ್ಕಾರಗಳು ಕೊಟ್ಟಿವೆ. ಆ ಥರ ಮಧ್ಯಮ ವರ್ಗದ ಬಡವರ ಮಗಳು
ಈ ಸಮಾಜವನ್ನು ಕಟ್ಟಕ್ಕೋಸ್ಕರ ಈ ನಾಡನ್ನು ಕಟ್ಟಕ್ಕೋಸ್ಕರ ಗಳಿಸಿರತಕ್ಕಂತ ಉನ್ನತ ಶಿಕ್ಷಣ ಉನ್ನತ ಜ್ಞಾನಾರ್ಜನೆ ಅದು ನಮ್ಮೆಲ್ಲರ ಆಸ್ತಿ ಅದು ಅವರ ಬೌದ್ಧಿಕ ಜ್ಞಾನ ಪ್ರತಿಭೆ ಸಮಾಜದ ಆಸ್ತಿ ಅದು ಅದನ್ನು ಪಡೆಯಕ್ಕೋಸ್ಕರ ಸಾಲವನ್ನು ಮಾಡಿದ್ದಾರೆ ಅವರು ಯಾವುದೇ ಶಿಷ್ಯವೇತನಗಳ ವ್ಯವಸ್ಥೆ ಅವಾಗ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಅವಾಗ ಯಾರಿಗೆ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಕೊಟ್ಟಿದ್ದಾರೆ ಸಾಲವನ್ನು ಮನ್ನಾ ಮಾಡಿ ಅವರ ಬಡ್ಡಿಗೋಸ್ಕರ ಮತ್ತೆ ಸಾಲವನ್ನು ಮಾಡುತ್ತಿದ್ದಾರೆ ಬೊಮ್ಮಾಯಿ ಶಿಷ್ಯವೇತನದ ಘೋಷಣೆ ಮಾಡುವಾಗ ಯಾವ ಸದುದ್ದೇಶ ಇಟ್ಕೊಂಡಿದ್ದಾರೋ ಆ ಸದುದ್ದೇಶದ ಪೂರ್ತಿಗಾಗಿ ಅದರ ಪೂರ್ಣ ಈಡೇರಿಕೆಗಾಗಿ ಈಗಾಗಲೇ ಸಾಲ ಪಡೆದಿರತಕ್ಕಂತವನ್ನ ಮನ್ನಾ ಮಾಡಬೇಕು ಅಂತಕಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವಿಬ್ಬರು ಶಾಸಕರು ನಾನು ಮತ್ತು ಸನ್ಮಾನ್ಯ ರುದ್ರೇಗೌಡ ಮಾಡ್ತಾ ಇದ್ದೇವೆ ಮಾಲೀಕರು ಮತ್ತು ಕಾರ್ಮಿಕರು.